ಟಿಪ್ಪುಸರ್ ಬಗ್ಗೆ ಲೈನ್ಸು. ನಿಮ್ಮ ನಗು ನಮ್ಮೆಲ್ಲರ ಮನಸ್ಸಿಗೆ ಶಾಶ್ವತ, ಅಭಿಮಾನಿಗಳ ಹೃದಯದ ಬಡಿತಕ್ಕೆ ನೀವೇ ಮಿಡಿತ, ಅದೆಷ್ಟೋ ಜನರ ಪಾಲಿಗೆ ನೀವು ಅನ್ನದಾತ, ನಿಜಕ್ಕೂ ನಿಮ್ಮನ್ನು ಪಡೆದ ನಾವೇ ಪುನೀತ, ನಾಲ್ಕು ಜನರ ಅಂಧರ ಪಾಲಿಗೆ ಬೆಳಕು ಕೊಟ್ಟ ಶ್ರೀಮಂತ, ಸಹಾಯ ಮಾಡಿದ ಕೈಯನ್ನು ತೋರಿಸದ ಭಾಗ್ಯವಂತ, ಸಾವಿನ ದಾರಿಯಲ್ಲೂ ನಿಮಗೆ ಸಿಕ್ಕ ಹೆಸರು ಪುಣ್ಯವಂತ, ಕೋಟ್ಯಾಂತರ ಹೃದಯವನ್ನು ಗೆದ್ದ ಜೊತೆಗಿರದ ಆ ನಿಮ್ಮ ನೆನಪು ಎಂದಿಗಿಂತ ಜೀವಂತ. ಲವ್ ಯು ಅಪ್ಪು ಬಾಸ್. ಚಾಮರಾಜನಗರ ಡಿಸ್ಟಿಕ್ಕು ಕಿಳಳಿಪುರ ಅನ್ನೋ ಗ್ರಾಮದಿಂದ ಬಂದಿರೋದು ಪುನೀತ್ ರಾಜ್ಕುಮಾರ್ ಅಂದ್ರೆ ನಮಗಷ್ಟೇ ಇಷ್ಟ. ನಮ್ಮ ಸ್ವಂತ ತಂದೆ ತಾಯಿಗಿಂತ ಅಣ್ಣನಿಗಿಂತ ಸ್ವಂತ ನಮ್ಮ ಅಣ್ಣನಿಗಿಂತ ಭಾಳ ಇಷ್ಟ. ಇವತ್ತಿನವರೆಗೂ ಅವ್ರ ಸಿನಿಮಾನ 300, 400, 500 ಕೊಟ್ಟು ಬ್ಲ್ಯಾಕ್ ಕಲರ್ ಕೊಟ್ಟು ನೋಡಿರೋದು ಚಾಮರಾಜನಗರ ಸಿನಿಮಾ ಟ್ಯಾಕಸಲ್ಲಿ. ಅದೇ ರೀತಿ ಅಣ್ಣನ ಪಿಕ್ಚರ್ ಮಾತ್ರ ಯಾವುದೇ ಕಾಣ್ಕೂ ನಾವು ಇದು ಮಾಡ್ಕೊಂಡಿಲ್ಲ. ಅದೇ ನಮ್ಮ ಅವರು ಜನ ಇದಾದ ಹತ್ತನಿಂದ 11 ದಿನವರೆಗೂ ನಮ್ಮೂರಲ್ಲಿ ಶೋಕವಾಚನೆ. ಪ್ರತಿಯೊಬ್ಬರು ಹೆಂಗಸರೇ ಆಗಲಿ ಯಾರೇ ಆಗಲಿ ಅಷ್ಟೇ ಶೋಕವಾಚನೆ. ಒಂದು ಹುಡುಗ 3,000 ಕೊಟ್ಟು 3,000 ಕೊಟ್ಟು 25 ಕಟ್ಟೋಡ್ರ ಅದೇ ರೀತಿ ಬೇಕು ಅಂದ್ಬಿಟ್ಟು ಅದೇ ರೀತಿ ಹಾಕ್ಸಿದ್ದು. ಇವತ್ತಿನ ದಿನ ಅಣ್ಣನ ಕಳ್ಕೊಂಡಿರೋದು ಸ್ವಂತ ನಮ್ಮ ಜನ್ಮ ಜಲದಾದ್ರು ಇಟ್ಟರೆ ಅಣ್ಣನ ಕಳ್ಕೊಂಡಾಗೆ ಆಗ್ಬಿಟ್ಟಿದೆ. ಹೊಸ ವರ್ಷದಲ್ಲಿ ಅದ್ರಿ ಅಲ್ಲಿಂದ ಇಲ್ಲಿವರೆಗೂ ನಾನು ಒಬ್ಬನೇ ಬಂದಿರೋದು. ನಮ್ಮ ಹುಡುಗಿಲ್ಲ ಟ್ಯಾಕ್ಸಿ ಡ್ರೈವರು ನನ್ನ ಆ 11 ಜನ ಆಗಿದ್ದು 11 ಜನದಲ್ಲಿ ಯಾರು ಬರೆದವರು ನಾನು ನೋಡಲೇಬೇಕು. ಹೊಸ ವರ್ಷದಿಂದ ಅಣ್ಣನ ಪಾದಯಾತ್ರೆ ಮಾಡಲೇಬೇಕು, ಅವ್ರ ದರ್ಶನ ಆಗಲೇಬೇಕು ಅಂದ್ಬಿಟ್ಟು ಬಂದ್ವಿ. ಇವತ್ತು ನಮಗೆ ತುಂಬ ಖುಷಿ ಆಯಿತು. ಜನ್ಮ ಹೊಂಟಾದ್ರು ಪರವಾಗಿಲ್ಲ. ಅಪ್ಪು ಅವ್ರದ್ದು ಅಪ್ಪು ವೀರ ಕನ್ನಡಿಗ ವಂಶಿ ಪೃಥ್ವಿ ಇದು ರಣವಿಕ್ರಮ ಪ್ರತಿಯೊಂದು ಪಿಕ್ಚರ್ಲಿ ನಾನು ನೋಡಿ. ಅದರಲ್ಲಿ ಅಣ್ಣನ ರೀತಿ ನಾವು ಅಷ್ಟು ಹೇಳೋಕ್ಕಾಗಲ್ಲ. ಇರೋಷ್ಟು ಅಣ್ಣನ ಬಗ್ಗೆ ಇರೋಷ್ಟು ನಮ್ಮ ಮಕ್ಕಳ ಮರಿಗೆ ಒಂದು ಒಳ್ಳೆಯದಾಗಲಿ. ಅಣ್ಣನ ಇರೋ ಗಂಟ ನಾವು ನೆನೆದ್ವಿ. ಇನ್ನು ಮುಂದೆ ನಾವು ಏನಾಗ್ತೀವಿ ನಮಗೆ ಗೊತ್ತಿಲ್ಲ. ಅಣ್ಣ ಅಂತೂ ಅಷ್ಟೇ ಖುಷಿಯಲ್ಲಿದ್ವಿ, ಖುಷಿಯಾಗಿ ಹೊಂಟಪಟ್ರ. ಅವ್ರ ಸ್ಮೈಲೇ ನಮ್ಮ ಜೀವನ. ಇರೋ ಶ್ರೀಗಂಟ ಅವ್ರ ಸ್ಮೈಲಲ್ಲೇ ಜೀವನ ಮಾಡೋಣ ಅಷ್ಟೇ. ಜನಕ್ಕೆ ಬೇಕಾದಷ್ಟು ಮಾಡೋರ ಅವರು ಒಟ್ಟಿನಲ್ಲಿ ಎಲ್ಲ ಎಲ್ಲ ಆಶ್ರಮಗಳು ಎಲ್ಲ ಕೊಟ್ಟು ಅವರು ಇದು ಇದು ಮಾಡಿದ್ದಾರೆ. ನಾವು ಚಾಮರಾಜನಗರ ಕಡೆಯವರು ಒಟ್ಟಲ್ಲಿ ಅವರು ತೀರ್ಕೊಂಡಾಗ ಬರೋಕೆ ನಮ್ಮ ಕಡೆ ಆಗಲಿಲ್ಲ ಬಸ್ಸು. ಇವಾಗ ಬಂದೀವಿ ನೋಡ್ಕೊಂಡು ಹೋಗ್ತಾನೆ ಸರ್. ಹಲೋ, ನಾನು ಬೀದರಿಂದ ಬಂದಿರೋದು. ನಮಗೆ ಇಲ್ಲಿ ಫಸ್ಟ್ ಒಂದು ಸರ್ತಿ ಬಂದಿದ್ವಿ, ಅದು ಸರ್ತಿ ಬಂದಮೇಲೆ ನಮ್ಗೆ ಇನ್ನೊಂದು ಸರ್ತಿ ಹೋಗ್ಬೇಕಂತ ಅನಿಸ್ತಾಯಿತ್ತು. ಬಂದು ನಮ್ಗೆ ಭಾಳ ಖುಷಿ ಆಯ್ತಣ್ಣ ಇಲ್ಲಿಗೆ. ನೋಡಿದ ತಕ್ಷಣ ಏನಂಗೆ ಒಂಥರ ಫೀಲಿಂಗ್ ಅನಿಸ್ತಾಯಿತ್ತು ಅಷ್ಟೇ. ಹೊಸ ವರ್ಷ ಇಲ್ಲಿ ಅಂದ್ಕೊಂಡಿದ್ವಿ, ಮಾಡಬೇಕಂತ ಮಾಡಿಕೊಂಡು ಬಂದಿವಿ. ಸರ್, ನಾವು ಪುನೀತ್ ರಾಜ್ಕುಮಾರ್ ಸರ್ ಅಭಿಮಾನಿಗಳು. ನಾವು ಚಿಕ್ಕಬಳ್ಳಾಪುರದಿಂದ ಬಂದಿದ್ದೀವಿ. ನಾವು ಲಾರಿ ಡ್ರೈವರು, ಕ್ಯಾಂಟ್ರಲ್ಲಿ ಹಾಕ್ಬಿಟ್ಟು ಬಂದಿದ್ದೀವಿ ಅಭಿಮಾನಿ ಆಗಿರೋಸ್ಕೋಸ್ಕರ. ನೋಡ್ಕೊಂಡು ಹೋಗೋಣ ಅಂತ ಬಂದಿದ್ದೀವಿ. ಓಕೆ ಸರ್, ಇದು ಫಸ್ಟ್ ಟೈಮ್ ಬಂದಿದ್ದೀವಿ. ಲಾರಿಗೆ ಹೋಗಿ 15 ದಿವಸ ಆಯಿತು. ಇವತ್ತು ಬಂದಿದ್ದೀವಿ, ನೋಡ್ಕೊಂಡು ಹೋಗ್ತಾಯಿದ್ದೀವಿ ಸರ್. ಏನು ನೋಡಿದ ತಕ್ಷಣ ತುಂಬ ಸಂತೋಷ ಸರ್. ಹೊಸ ವರ್ಷ ಆರ್ಥಿಕ ಶುಭಾಶಯಗಳು ಅಪ್ಪು ಸರ್ಗೂ ತಿಳಿಸ್ತಾ ಇದ್ದೀವಿ, ಎಲ್ಲರಿಗೂ ತಿಳಿಸ್ತಾ ಇದ್ದೀವಿ.